ಯಾಕೆಂದ್ರೆ ನಿಮ್ಮಿಂದನೇ ನಮ್ಮ ದೇಶ ಮಿಂಡ್ಕೂಡ್ದವರಿಂದ ಅಲ್ಲ. ನಿಜ ತಾನೆ ಗುರು, ಒಂದು ನಿನ್ನ ನಿಂತ್ಕೊಂಡು ನಾನು ವೋಟ್ ಯಾರಿಗೆ ಹಾಕ್ತೀರಾ ಅಂದ್ರೆ ನಾನು ಬಿ ಎಫ್ ಫಿಲಮ್ ನೋಡೋಂತ ಇದ್ದೇನೆ. ಯಾರಿಗಾರು ಏಯ್ ಧೈರ್ಯವಾಗಿ ಮಾತಾಡ ಗುರು, ಒಳ್ಳೇದ್ ಮಾಡ್ತಾ ಇದೀಯ. ಸರ್ ನಮಸ್ತೆ, ತಮ್ಮ ಹೆಸರು? ಡ್ಯಾಲಿ ಸಿದ್ದು ಅಂತ. ಸಿದ್ದು ಅಂತ. ಈ ವರ್ಷ ನಿಮ್ಗೆ 18 ವರ್ಷ ಆಗಿದೆ ಸರ್? ಆಗಿದೆ. ಯಾರು ವೋಟ್ ಹಾಕೋಣ ಅಂತ ಇದೀರಾ? ಪ್ರಸಕ್ತಿ ಕಾರಣ ಒಂದ್ ದೇಶಕ್ಕೆ ಒಳ್ಳೇದ್ ಮಾಡ್ತಾರೆ, ಹೊಸಬ್ರು ಯುವ ಬತಾವ್ರೆ ಅಂತ. ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಏನಾದ್ರು ಗೊತ್ತಾ ಸರ್ ನಿಮ್ಗೆ? ಸರ್ ಎಲ್ಲಾರು ಬಂದವ್ರೆ ಇವ್ರವ್ರೆ ದುಡ್ಡು ಮಾಡ್ಕೊತಾವ್ರೆ, ಇವಾಗ ಬತ್ತವ್ರೆ ಸ್ವಲ್ಪ ದುಡ್ಡು ಮಾಡಿ ಸ್ವಲ್ಪ ಜನಕ್ಕೆ ಒಳ್ಳೇದ್ ಮಾಡ್ತಾರೆ ಬಡವ್ರಿಗೆ ಅಂತ ನಾವು ಮುಂದೆ ಬತಾ ಇದೀವಿ ಸರ್. ನೀವು ಈ ಕಡೆ ಬನ್ನಿ ಸ್ವಲ್ಪ ಸರ್. ಸರ್ ಬನ್ನಿ, ತಾವು ಬನ್ನಿ ಸರ್, ತಾವು ಬನ್ನಿ, ಪರವಾಗಿಲ್ಲ. ಮುಂದೆ ಒಳ್ಳೇದ್ ಮಾಡ್ತಾರೆ ಪ್ರಜಾಕೀಯ. ನೀವು ಅವಾಗ ಪ್ರಜಾಕೀಯ ಅಂದ್ರೆ ನೀವು ಪ್ರಜಾಕೀಯ ಅಂದ್ರಲ್ಲ ಸರ್. ಸರ್ ನಾನು ನಿಮ್ಗೆ ಒಂದು ಡೈರೆಕ್ಟ್ ಒಂದು ಪ್ರಶ್ನೆ ಕೇಳ್ತೀನಿ, ನಮ್ಮ ಸಿಎಂ ಗೆ ಎಷ್ಟು ಸಂಬಳ ಸರ್? ಸಿಎಂ ಗೆ ಇವ್ರೇ ಮನೆ ದುಡ್ಡು ಮಾಡ್ಕೊತಾರೆ. ಗವರ್ಮೆಂಟ್ ಕಡೆ ಸಂಬಳ ಎಷ್ಟು ಬರ್ತದೆ ಗೊತ್ತಾ? ಗೊತ್ತಿಲ್ಲ ಸರ್. ತಮಗ್ ಗೊತ್ತಾ? ಸಂಬಳಗಿಂತ ಅವ್ರ ಗಿಂಬಳನೇ ಜಾಸ್ತಿ ಮಾಡ್ಕೊಂಡು. ನಿಮಗ್ ಗೊತ್ತಾ ಎಂಎಲ್ಎ ಗೆ ಎಷ್ಟು ಅಂತ? ಗೊತ್ತಾ? ಗೊತ್ತಿಲ್ಲ ಸರ್. ಯಾರಿಗೂ ಗೊತ್ತಿಲ್ಲ. ನೀವು ಪ್ರಶ್ನೆ ಕೇಳಬೇಕು ಅಂತ ನಿಮ್ಗೆ ಯಾವತ್ತು ಅನ್ಸಿಲ್ವಾ ಸರ್? ಸರ್ ಕೇಳೋಣ ಅಂತ ಅನ್ಕೊಂತೀವಿ, ಇವಾಗ ಸುಮ್ನೆ ಬಿಡಲ್ಲ ಸರ್ ನಮ್ದು ಯಾರ್ಲು. ಪ್ರಶ್ನೆ ಕೇಳ್ಬೋದು, ಅಧಿಕಾರ ನಿಮ್ಗಿದೆ. ಅವ್ರ ಸಂಬಳ ಎಷ್ಟು ಅಂತ ನಿಮ್ಗೆ ಗೊತ್ತಿಲ್ಲ. ಫಸ್ಟ್ ಅದು ನೀವು ತಿಳ್ಕೊಬೇಕಲ್ವಾ ಸರ್? ತಿಳ್ಕೊಂಡು ಇವ್ರ ಸಂಬಳ ಎಷ್ಟೆಂದ್ 80,000 ಒಂದ್ ಲಕ್ಷ ಅನ್ಕೊಳ್ಳಿ, ಸಿಂಪಲ್ ಆಗಿ ಅಷ್ಟಿದ್ರೆ ಅವ್ರಿಗೆ ಓದೋ ಇಷ್ಟು ಆಸ್ತಿ ಹೆಂಗ್ ಬರ್ತಾ ಇದೆ, ಕಾರ್ಗಳು ಹೆಂಗ್ ತಗೊಂತಾ ಇದಾರೆ, ಹೆಂಗ್ ಮಾಡ್ತಾ ಇದ್ರೆ, ಅದೆಲ್ಲ ಯಾರು ದುಡ್ಡು ಎಲ್ಲಿಂದ ಬಂತು? ಯಾಕಂದ್ರೆ ನಿಂತ್ಕೊಂಡು ಎಲೆಕ್ಷನ್ ನಿಂತ್ಕೊಂಡಾಗ ಅವ್ರ ಮನೆಯಿಂದ ಒಂದ್ ಪೈಸಾ ತಂದಿರಲ್ಲ ಅವರು. ನಿಂತು ಗೆದ್ದಿದ ತಕ್ಷಣ ಇಷ್ಟು ಕೋಟಿ ಕೋಟಿ ಹೆಂಗ್ ತಗೊಂಡ್ರು? ಒಳ್ಳೊಳ್ಳೆ ಲಕ್ಸುರಿ ಕಾರ್ ತಗೊಂತಾ ಇದಾರೆ, ಫಾರಿನ್ ಗಳಲ್ಲೆಲ್ಲ ಮಾಲ್ಗಳಿದೆ, ನಮ್ ಇಂಡಿಯಾದಲ್ಲಿ ಬೇಜಾನ್ ಆಸ್ತಿ ಮಾಡಿದಾರೆ, ಯಾರು ದುಡ್ಡು ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡೋ ಅಧಿಕಾರ ನಿಮ್ಗೆ ಯಾಕೆ? ನೀವ್ ಯಾಕೆ ತಗೊಂತ ಇಲ್ಲ ಸರ್? ಪೊಲೀಸ್ ಅವ್ರು ಬಡವ್ರ ಹಿಡ್ಕತಾರ ಸರ್, ಅವ್ರು ಅಂತವ್ರು ಏನಕ್ಕೆ ಸರ್? ಪೊಲೀಸ್ ಅವ್ರು ಯಾರು ಮಾತಾಡಿ ಸರ್ ಕೇಳೋದು? ಇವಾಗ ಹೇಳಿ, ಇವಾಗ ನೀವ್ ಯಾಕೆ ಸರ್ ವೋಟ್ ಹಾಕ್ತೀರಾ? ಏನಕ್ಕೆ ಕೇಳಿ? ಪ್ರಜಾಕೀಯ ಗೆದ್ರೆ ಮುಂದೆ ಬಡವ್ರಿಗೆ ತುಂಬಾ ಒಳ್ಳೇದ್ ಮಾಡ್ತಾರೆ ಅಂತ. ನಾವ್ ಗೆದ್ದಂಗೆ ಸರ್, ಪ್ರಜಾಕೀಯ ಗೆದ್ರೆ ನಾವ್ ಗೆದ್ದಂಗೆ. ಇದು ಪ್ರಜಾಕೀಯ ಅಂದ್ರೆ ಉಪೇಂದ್ರ ಅವ್ರದ್ದಲ್ಲ, ಉಪೇಂದ್ರ ನಾವು ನಿನ್ ಏರಿಯಾದಲ್ಲಿ ನೀವು ನಿಂತ್ಕೊಳ್ಳಿ ಸರ್, ಕರೆಕ್ಟ್ ಅಲ್ವಾ? ನಿಮ್ ಏರಿಯಾದಲ್ಲಿ ನೀವು ನಿಂತ್ಕೊಳ್ಳಿ. ಯಾವ ಕೆಟ್ಟದ್ ಮಾಡ್ತಾ ಇದನ್ನ ಎತ್ತು ಅಂತ ಅವ್ನ್ ಗುಗಿಯದ್ ಬಿಟ್ಟು ನಾನ್ ನಿಂತ್ಕೊಂಡು ನನ್ನ ಜನಕ್ಕೆ ಒಳ್ಳೇದ್ ಮಾಡ್ತೀನಿ ಅಂತ ನಿಂತ್ಕೊಳ್ಳಿ. ನೀವು ಪ್ರಜಾಗೆದ್ ಕಡೆಯಿಂದ ನೀವು ನಿಂತ್ಕೊಳ್ಳಿ, ಒಳ್ಳೆ ಕೆಲಸಗಳನ್ನ ಮಾಡಿ, ಅವಾಗ ಯೂತ್ ಬದಲಾಗುತ್ತೆ ಸರ್. ಸರ್ ನೀವ್ ಏನ್ ಓದ್ತಾ ಇದ್ದೀರಾ ಸರ್? ಎಲ್ಲರೂ ಸೆಕೆಂಡ್ ಪಿ ಯು ಸಿ. ಡಿಗ್ರಿ 3 ವರ್ಷನಾ ಸರ್? ಡಬಲ್ ಡಿಗ್ರಿ ಮಾಡಿದ್ರೆ ಒಂದ್ 2 ವರ್ಷ, 5 ವರ್ಷ ನಿಮ್ ಎಜುಕೇಶನ್ ಆದ್ಮೇಲೆ ನೀವ್ ನಮ್ ದೇಶಕ್ಕೆ ಏನ್ ಕಂಟ್ರಿಬ್ಯೂಟ್ ಮಾಡ್ತೀರಾ ಅದು ಮುಖ್ಯ ಆಗುತ್ತೆ ಸರ್. ನಾವ್ ಎಷ್ಟನ್ನ ಲವ್ ಮಾಡಿದ್ವಿ, ಎಷ್ಟನ್ನ ಓಡಾಡಿಸ್ತೀವಿ, ಎಷ್ಟನ್ನ ಜಗಳ ಮಾಡಿದ್ವಿ, ಅದು ಮುಖ್ಯ ಬರಲ್ಲ ಸರ್, ಕರೆಕ್ಟ್ ಅಲ್ವಾ? ಯಾಕೆಂದ್ರೆ ನಿಮ್ಮ ಮುಂದಿನ ಪೀಳಿಗೆ ಅಂದ್ರೆ ನೀವೇ ಸರ್, ಕರೆಕ್ಟ್. ನೀವೆಲ್ಲ ಚೆನ್ನಾಗಿದ್ರೆ ಮುಂದೆ ನಿಮ್ ನೆಕ್ಸ್ಟ್ ಜನರೇಷನ್ ಚೆನ್ನಾಗಿರುತ್ತೆ ಸರ್. ದಯವಿಟ್ಟು ಪ್ರಚಾರಕ್ಕಲ್ಲ ವಿಚಾರಕ್ಕೆ ವೋಟ್ ಹಾಕಿ, ನೀವೆಲ್ಲ ಪ್ರಜಾಕ್ಕೆ ವೋಟ್ ಹಾಕ್ತೀನಿ, ತುಂಬಾ ಸಂತೋಷ ಸರ್. ಥ್ಯಾಂಕ್ ಯು. ನಿಮ್ ತರ ಯೂತ್ ಎಲ್ಲ ಇದ್ರೆ ದೇಶ ಬದಲಾಗುತ್ತೆ. ಜನ 3 ಜನಕ್ಕೆ ಹಾಕಿರೋದ್ರಲ್ಲಿ ಏನು ಯೂಸ್ ಆಗಿಲ್ಲ ಸರ್. ಬಿಜೆಪಿ ಅವರು ಇದಾರೆ, ಏನು ಮಾಡ್ತಾ ಇಲ್ಲ, ಅವರಾದ್ರೂ ಬಂದ್ರೆ ಏನೋ ಮಾಡ್ತಾರೆ ಅನ್ನೋದು ನಿರೀಕ್ಷಿತದಲ್ಲಿ ಇದೀವಿ. ಇವ್ರೆ ಎಲ್ಲ ದುಡ್ಡು ಮಾಡ್ಕೋತಾವ್ರೆ, ಇವಾಗ ಬಡವರು ಸ್ವಲ್ಪ ಮಾಡಿದೆ ಸರ್ ಎಲ್ಲ ಮೇಲ್ ಬರ್ತಾರೆ. ಬಿರಿ ಎಮ್ಎಲ್ಎ ಮೇಲ್ ಬರೋದಲ್ಲ, ಬಡವರು ಬರ್ಬೇಕು ಮೇಲೆ ಅನ್ನೋದು ನಮ್ದು ಅಷ್ಟೇ. ಅದಕ್ಕೆ ಪ್ರಜಕೀಯ. ಥ್ಯಾಂಕ್ ಯು ಸರ್, ತುಂಬಾ ಸಂತೋಷ ಆಯ್ತು ಸರ್. ಯಾವ ಕಾಲೇಜ್ ಸರ್ ನೀವು? ವಿವಿಪುರಂ ಕಾಲೇಜ್. ಥ್ಯಾಂಕ್ ಯು. ನೋಡಿ, ಈ ವಿವಿಪುರಂ ಕಾಲೇಜ್ ಸ್ಟೂಡೆಂಟ್ಸ್ ಬಹಳ ಹೆಮ್ಮೆ ಆಗುತ್ತೆ. ಯಾಕೆಂದ್ರೆ ಕೆಲವೊಬ್ರು ನಾನು ಮಾತಾಡೋಕ್ಕೂ ಇಷ್ಟ ಇಲ್ಲದೆ ಇರೋ ನನ್ನ ಮಕ್ಕಳ ಮುಂದೆ ಇವರೆಲ್ಲ ನಿಂತ್ಕೊಂಡು ಧೈರ್ಯವಾಗಿ ನಾವು ಇಂಥವ್ರಿಗೆ ವೋಟ್ ಹಾಕ್ತೀವಿ, ಈ ತರ ಸಮಸ್ಯೆಗಳಿದೆ ಅಂತ ನಿಂತ್ಕೊಂಡು ಸೆಕೆಂಡ್ ಪಿ ಯು ಸಿ ಹುಡುಗರು ಹೇಳ್ತಾ ಇದಾರೆ ಅಂದ್ರೆ, ನಮ್ಮ ದೊಡ್ಡ ದೊಡ್ಡ ವಯಸ್ಸಾಗಿರೋರು, ನಾಗರಿಕರು, ಆಟೋ ಡ್ರೈವರ್ಗಳು, ಬೇರೆ ಬೇರೆ ನಾಗರಿಕರೆಲ್ಲ ಏನಕ್ಕೆ ಈ ತರ ಸೈಲೆಂಟ್ ಆಗಿದ್ದಿಲ್ಲ? ಈ ಸತಿ ಆದ್ರೂ ಈ ವರ್ಷ ಎಲೆಕ್ಷನ್ ಅಲ್ಲ, ನಿಮ್ ಯಾರ ನಿಮ್ ಏರಿಯಾದಲ್ಲಿ ಯಾರು ಚೆನ್ನಾಗಿ ಮಾಡ್ತಾ ಇದ್ರು, ವ್ಯಕ್ತಿ ನೋಡಿ ಒಂದ್ ಕೆಲಸ ಮಾಡಿದೆ ಅಂತ ನೋಡ್ಬಿಟ್ಟು ಅವ್ರಿಗೆ ವೋಟ್ ಹಾಕಿ, ನಮ್ಮ ದೇಶ ಚೆನ್ನಾಗಿರುತ್ತೆ. ಅಕ್ಕ ನಮಸ್ತೆ. ಅಕ್ಕ ಇಲ್ಲ ಏನಿಲ್ಲ, ಈ ಸತಿ ಯಾರು ವೋಟ್ ಹಾಕೋಣ ಅಂತ ಇದ್ದೀರಾ? ಅಕ್ಕ ಭಯ ಏನಿಲ್ಲ, ಯಾರು ವೋಟ್ ಹಾಕೋಣ ಅಂತ ಇದ್ರೆ ಅಷ್ಟು ಮಾತ್ರ ಹೇಳಿ ಸಾಕು. ನೋಡಿ, 4 ಪ್ರಜಾಕೀಯ ಇದೆ, ಬಿಜೆಪಿ ಇದೆ, ಕಾಂಗ್ರೆಸ್ ಇದೆ, ಜೆಡಿಎಸ್ ಇದೆ. ಅಕ್ಕ ನಿಂತ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಅಯ್ಯೋ ವ್ಯಾಪಾರ ನೋಡೋಯ್ತಾರಲ್ಲಿಗರು. ನೋಡಿ, ನಮ್ಮ ಯೂತ್ ಆಗ್ಲಿ ಜನ ಆಗ್ಲಿ ಇಷ್ಟೇ ಮಾತಾಡಕ್ಕೆ ಭಯ ಪಡ್ತಾ ಇದೀರ ಅಂದ್ರೆ, ಕೆಲವೊಂದು ಯೂತ್ ಹೇಳ್ತಾ ಇದಾರೆ ನೀವು ಉತ್ತರ ಕೊಡಕ್ಕೆ ರೆಡಿ ಇಲ್ಲ ಅಂದ್ರೆ, ಇನ್ನ ನೀವು ನಮ್ಮ ಸರ್ಕಾರಕ್ಕೆ ಇನ್ನ ಪ್ರಶ್ನೆ ಹೆಂಗ್ ಕೇಳ್ತೀರಾ, ಏನ್ ಸಿಗುತ್ತೆ ನಿಮ್ಗೆ? ನಿಮ್ದು ನೀವೇ ಒಂದು ನಿಂತ್ಕೊಂಡು ಧೈರ್ಯವಾಗಿ ನಾವ್ ಇಂಥವ್ರಿಗೆ ಆಗ್ತೀವಿ ಅಂತ ಹೇಳೋ ತಾಕತ್ತು ದಮ್ಮು ನಿಮ್ಗೆ ಯೂತ್ಗೆ, ಈ ಯೂತ್ಗೆ ಇಲ್ಲ ಅಂದ್ರೆ ಇನ್ನೇನ್ ಸರ್? ಮುಂದಿನ ಪೀಳಿಗೆ ನಾಳಾಗುತ್ತೆ, ಈ ಕಾಲೇಜ್ ಲೈಫ್ ಎಂಜಾಯ್ಮೆಂಟ್ ಎಲ್ಲ 2 ವರ್ಷ 3 ವರ್ಷ ಆಮೇಲೆ ನೀವು ಕೆಲಸ ಮಾಡ್ಬೇಕು, ನೀ ಜಿ ಎಸ್ ಟಿ ಕಟ್ಬೇಕು, ಟ್ಯಾಕ್ಸ್ ಕಟ್ಬೇಕು, ಅದಕ್ಕೆಲ್ಲ ಯಾವನೇ ಅವ್ನು ಬರ್ತಾನೆ ಅಂತ ತಿಳ್ಕೊಬೇಕು. ಏನು ತಿಳ್ಕೊಳ್ಳದೆ ಒಬ್ಬ ಎಮ್ ಎಲ್ ಎಷ್ಟು ಸಂಬಳ ಅಂತ ಯಾವನಿಗೂ ಗೊತ್ತಿಲ್ಲ, ಒಬ್ಬ ಎಂ ಪಿ ಸಂಬಳ ಎಷ್ಟು ಅಂತ ಯಾವನಿಗೂ ಗೊತ್ತಿಲ್ಲ. ಅವನತ್ರ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಾರ್ಗಳು ಹೆಂಗ್ ಬಂತು,
ಯಾರು ಕೇಳಲ್ಲ ಅದರ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ ಯಾಕೆ ನಮಗೆ ಯಾಕೆ ಮನೆಯಲ್ಲಿ ಅನ್ನ ಆಗ್ತವರೆ ಕಾಲೇಜಲ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ ಬಂದ ಉಂಡ ಮಲ್ಕಂಡ ಅಷ್ಟೇ ಆಯ್ತಾ ಜೀವನ ಒಂದು ಪ್ರಶ್ನೆ ಮಾಡೋ ಯೋಗ್ಯತೆನೇ ಇಲ್ವಾ ನಮ್ಮ ಯೂತ್ ಗೆ ಬೇರೆ ಕಡೆ ನಮ್ಮ ಆಟೋ ಡ್ರೈವರ್ ನಾಗರಿಕರನ್ನ ಹೋಗಿ ಕೇಳೋಣ ಅವರೇನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ।